ಸಾಧಿಸಿ ತಮ್ಮ ಉತ್ತುಂಗ ಮಟ್ಟವನ್ನ ಏರಿ ನಿಂತಿದ್ದಾರೆ. ಅವರನ್ನ ಅನುಸರಿಸಿ ಮುಂದೆ ಬರತಕ್ಕಾಗಿರ್ತಕ್ಕಂತಹ ಯುವಕರು ಮೇಲಿದ್ದಾರೆ. ಆ ಯುವ ಪೀಳಿಗೆ ಏನಿದೆ ಈ ಸಾಧಕರನ್ನ ಅನುಸರಿಸಬೇಕಾಗಿದೆ. ಬಹುಶಃ ಒಂದು ಸಮಾಜದ ನವರತ್ನಗಳಿವು. ಶಾಲಾ ಮಕ್ಕಳಿಗೆ ಒಂದು ವಿಷಯ ಹೇಳಬೇಕು, ನೀವು ಇಲ್ಲಿ ಬಂದು ಇವತ್ತು ಒಬ್ಬರು ಪದ್ಮಭೂಷಣ ಇಬ್ಬರು ಪದ್ಮಶ್ರೀಗಳನ್ನು ಈ ಒಂದೇ ವೇದಿಕೆ ಮೇಲೆ ನೋಡ್ತಾ ಇದ್ದೀರಿ. ನನಗೆ ಗೊತ್ತಿದ್ದ ಹಾಗೆ ನಾನು ಕಾಲೇಜಿನಲ್ಲಿದ್ದಾಗಲೂ ಕೂಡ ಒಬ್ಬ ಪದ್ಮಶ್ರೀ ನೋಡಿರಲಿಲ್ಲ. ಸುಮ್ಮನೆ ನಾವು ತೆಲುಗು ಸಿನಿಮಾ ನೋಡ್ತಾ ಇದ್ದಾಗ ಪದ್ಮಶ್ರೀ ಎನ್ ಟಿ ಆರ್ ಪದ್ಮಶ್ರೀ ನಾಗೇಶ್ವರ ರಾವ್ ಅಂತ ತೆರೆ ಮೇಲೆ ಎಲ್ಲವೂ ನನ್ನ ತಂದೆ ತಾಯಿಯಿಂದ ಅವರ ಒಂದು ನಾನು ಚಿಕ್ಕ ವಯಸ್ಸಿಂದ ಅವ್ರು ಹೇಗೆ ನಡ್ಕೊಂಡಿದ್ದಾರೆ ಅವರಿಂದ ಕಲಿತಂಥ ಗುಣಗಳಿಂದ ಗುಣಗಳನ್ನ ಅಳವಡಿಸ್ಕೊಂಡು ಅದನ್ನ ನಾನು ಬಿಗ್ ಬಾಸ್ ಮನೆಯಲ್ಲಿ ಬೇಕಾಗಿರುವಂಥ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಂಡು ಮಾಡಿರುವಂಥದ್ದು. ಸೊ ಎಲ್ಲವೂ ಈ ಕ್ರೆಡಿಟ್ಸ್ ಎಲ್ಲವೂ ನನ್ನ ತಂದೆ ತಾಯಿಗೆ ನನ್ನ ತಾಯಿಗೆ. ಸೊ ಇನ್ನೊಂದು ವಿಷಯ ಏನಂತಂದ್ರೆ ಯಾವತ್ತೂ ನಮ್ಮ ತಂದೆ ತಾಯಿನ ನಾವು ಮರೀಬಾರ್ದು. ಅವರು ಹಾಕೊಟ್ಟಿರ್ತಕ್ಕಂಥ ಅಡಿಪಾಯವನ್ನ ಯಾವತ್ತೂ ನೆನ್ಸ್ಕೊಬೇಕು. ಸೊ ಹಾಗಾಗಿ ಒಂದು ಸನ್ಮಾನ ಅವ್ರಿಗೆ ಸಲ್ಲಬೇಕು ಅಂತ ನಾನು ಹೇಳಿದ್ದು. ಗುರಿಯಾಗಿಟ್ಕೊಂಡವರು ಅವರು ಎಲ್ಲ ಸಾಕಷ್ಟು ಸ್ಕಾಲರ್ಶಿಪ್ಗಳನ್ನ ಅಸಿಸ್ಟೆನ್ಸ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ವೆಲ್ಫೇರ್ ಟ್ರಸ್ಟ್ ಅನ್ನೋ ಅದಕ್ಕೆ ನಾನು ಅಧ್ಯಕ್ಷ ಆಗಿದ್ದೇನೆ. ನಾವು ಲೇಡೀಸ್ ಹಾಸ್ಟೆಲ್ನ ಇಲ್ಲಿ ಮಾಡಿದ್ದೇವೆ ಕಸ್ತೂರಿ ನಗರದಲ್ಲಿ. ಅವರಿಗೆ ಫ್ರೀ ಬೋರ್ಡಿಂಗ್ ಲಾಡ್ಜಿಂಗ್ ಕೊಡ್ತಾ ಇದ್ದೇವೆ. ಸುಮಾರು 25 ವರ್ಷದಿಂದ ಅದನ್ನು ನಡೆಸ್ತಾ ಇದ್ದೇವೆ. ಯಾವುದಾದ್ರೂ ಮಕ್ಕಳು ಹೆಣ್ಣು ಮಕ್ಕಳು ಬಡ ಮಕ್ಕಳು ಇದ್ದರೆ ಅವರಿಗೆ ಫ್ರೀ ಬೋರ್ಡಿಂಗ್ ಲಾಡ್ಜಿಂಗಲ್ಲಿ ಸಿಗ್ತದೆ. ಅದನ್ನು ತಾವು ಸದುಪಯೋಗ ಪಡಿಸ್ಕೊಳ್ಬೋದು. ಮತ್ತು ಹಾಗೆ ನಾನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಅದು ಸುಮಾರು 100 ವರ್ಷದ ಹಿಂದಿನ ಸಂಸ್ಥೆ. ಅದಕ್ಕೆ ನಾನು ಸದ್ಯಕ್ಕೆ ಸರ್ಕಾರ ನನಗೆ ಆಡಳಿತಾಧಿಕಾರಿ ಅಂತ ಮಾಡಿದೆ. ಅಲ್ಲಿ ಕೂಡ ನಾವು ಆಡಳಿತಾಧಿಕಾರಿ ಆದಮೇಲೆ ಅಲ್ಲಿ ಕೂಡ ಫ್ರೀ ಬೋರ್ಡಿಂಗ್ ಲಾಡ್ಜಿಂಗ್ ಮಾಡಿದ್ದೇವೆ ಹುಡುಗರಿಗೆ. ಈಗ 35 ಹುಡುಗರಿದ್ದಾರೆ ಅಲ್ಲಿ. ಇನ್ನ ಹೆಚ್ಚು ಮಾಡಿಸುವಂಥ ಒಂದು ಯೋಜನೆ ಇದೆ. ನಮ್ಮೆಲ್ಲರ ಸಹಕಾರ ಇಲ್ಲಿ ಇವ್ರ ತಾತ ನಿಮ್ಮ ಮುಖನ ಇಲ್ಲಿ ಇಂದ್ರನಗರದ ಮೇಲೆ ಕೃಷ್ಣಕ್ಕೋಸ್ಕರಲ್ಲ ನಿಮ್ಮ ತಾತ ನಿಮ್ಮ ಮುಖ ಇಟ್ಟಿದ್ದಾರೆ. ನೀವು ಅಯೋಧ್ಯೆಯಲ್ಲಿ ಕೃಷ್ಣನಲ್ಲಿ ನಿಮ್ಮ ಮಗನ ಇಟ್ಟಿದ್ದೀರ. ಡನ್ ಹೌದಲ್ಲ ಹೌದು. ಅಯೋಧ್ಯೆ ನಮ್ಮೆಲ್ಲರ ಭಾರತೀಯರು 500 ವರ್ಷಗಳಿಂದ ಕಾದಂಥ ಒಂದು ಸಮಯ. ಅದರಲ್ಲಿ ನಮ್ಮ ವಿಶ್ವಕರ್ಮರು ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಶತಮಾನಗಳಿಂದ ಕೊಡ್ತಾ ಬರ್ತಿದ್ದಾರೆ. ನೀವೀಗಲೂ ನೋಡ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸ್ಟೇಜಿಂದ ಬ್ಯಾಕ್ ಡ್ರಾಪ್ ಬಂದು ನಮ್ಮ ಶಿಲ್ಪಿಗಳು ನಿರ್ಮಾಣ ಮಾಡಿರುವಂಥ ಹಂಪಿ ರಥ ಇರ್ಬೋದು, ಬೇಲೂರು ಹಳೆಬೀಡು ಇರ್ಬೋದು, ಇಂಥದ್ದೇ ನಮ್ಮ ಈಗಲೂ ನಮ್ಮ ಭಾಳಷ್ಟು ವೇದಿಕೆಗಳನ್ನ ಅಲಂಕಾರಿಸುವಂಥ ಒಂದು ಇಮೇಜಸ್ಗಳಾಗಿರುತ್ತೆ. ಸೊ ಶತಮಾನಗಟ್ಟಲಿಂದ ಮಾಡ್ತಿದ್ದ ನಮ್ಮ ಈ ಒಂದು ನಮ್ಮ ವಿಶ್ವಕರ್ಮರು ಅವ್ರು ಎಷ್ಟು ಮಾಡಿದ್ದಾರೆ ಅಂದ್ರೆ 1% ಮಾಡಿದ್ದೀನೇನೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಪೂರ್ವಜರು ಮಾಡಿರೋಂಥ ಕಲೆ ಮತ್ತು ಸಂಸ್ಕೃತಿ ಅದರ ಮೇಲಿದ್ದ ಆಸಕ್ತಿ ನಾನು ಈ ಒಂದು ಯಶಸ್ಸಿಗೆ ಕಾರಣ ಅಂತ ಹೇಳಕ್ಕೆ ಬಯಸ್ತೀನಿ. ಜನಾಂಗದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ, ಸತ್ತ ಮೇಲೆ ಬದುಕುವಂಥ ಅವಕಾಶ ಬೇರೆ ಯಾವ ಕೆಲಸದಲ್ಲೂ ಸಿಗಲ್ಲ. ನಾವೀಗಲೂ ನಮ್ಮ ಜಕಣಾಚಾರ್ಯರನ್ನ ನೆನೆಸ್ಕೊತೀವಿ. 1000 ಕಳೆದ್ರು, 1000 ಹಿಂದೆ ನಿರ್ಮಾಣ ಆಗಿರುವಂಥ ದೇವಸ್ಥಾನಕ್ಕೆ ಈಗಲೂ ಲಕ್ಷಾಂತರ ಜನ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಶಕ್ತಿ ಏನು ಅಂತದ್ದು ತಿಳ್ಕೋಬೇಕು ನಾವು. ಈಗ ಏನು ಈ ಫೌಂಡೇಶನ್ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ವಿದ್ಯೆಗೆ ಒಂದು ಬೆಲೆ ಕೊಟ್ಟು ಆ ವಿದ್ಯೆಗೆ ಒಂದು ಸ್ಫೂರ್ತಿಯಾಗಿ ಅವರ ಒಂದು ಏನು ಕಾಣಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಫೂರ್ತಿ ಅನ್ನೋದನ್ನ ನಾನು ಹೇಳ್ತೀನಿ. ಆ ಸ್ಫೂರ್ತಿಯಿಂದ ಈ ಮಕ್ಕಳುಗಳು ಪದ್ಮಶ್ರೀಯನ್ನ ಪಡೆಯುವಂತ ಯೋಗನ ಪಡಿಬೇಕು. ವಿದ್ಯೆ ಮತ್ತು ಸಾಧನೆ ಇವೆರಡು ಮನುಷ್ಯನ ಆಸ್ತಿ, ಬೇರೆ ಏನೂ ಅಲ್ಲ, ಬೇರೆ ಯಾವುದನ್ನೂ ಅಲ್ಲ. ಮನಸ್ಸು ದೇವರಿದ್ದ ಹಾಗೆ ದೇವ್ ನಮ್ಮ ಕಣ್ಣು ಕಾಣೋದಿಲ್ಲ, ಆದರೆ ಅವನ ಆಜ್ಞೆ ಇಲ್ಲದೆ ಅಣ ತಿಳಿದೆ ಒಂದು ಹುಲ್ಲು ಕಟ್ಟಿ ಕೂಡ ಚಲಿಸೋದಿಲ್ಲ ಅಂತ ನಾವು ನಂಬಿದ್ದೇವೆ. ಜಗದ ಆಗು ಹೋಗುಗಳಿಗೆ ದೇವರೇ ಕಾರಣ. ಹಾಗೆ
ನಮ್ಮ ಮತ್ತು ನಮ್ಮ ದೇಹದ ಎಲ್ಲ ಆಗುಹೋಗುವರಿಗೆ ಮನಸ್ಸೇ ಕಾರಣ. ಎರಡು, ಒಂದು, ಇಲ್ಲಿ ದೊಡ್ಡವರಿದ್ದೀರಿ, ನನಗಿಂತ ಹಿರಿಯರಿದ್ದೀರಿ, ಹಿರಿಯರಿದ್ದೀರಿ, ದಯವಿಟ್ಟು ನಿಮ್ಮ ಮನಸ್ಸಿನ ಬಗ್ಗೆ ಹೆಚ್ಚು ಗಮನ ಕೊಡಿ. ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಎಮೋಷನ್ಸ್ ಇರಬೇಕು, ಪ್ರೀತಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯವರನ್ನು ಪ್ರೀತಿ ಮಾಡಿ, ಅಕ್ಕಪಕ್ಕದನ್ನು ಪ್ರೀತಿ ಮಾಡಿ, ಎಲ್ಲರನ್ನೂ ಪ್ರೀತಿ ಮಾಡಿ. ಪ್ರೀತಿಗೆ ಅಮೃತ ಷರತ್ತಿಳಿದ ಪ್ರೀತಿ, ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಮಕ್ಕಳು ತಂದೆ ತಾಯಿಗಳನ್ನು, ತಂದೆ ತಾಯಿಗಳ ಮಕ್ಕಳನ್ನು. ಸೊ ಪ್ರೀತಿ ಮತ್ತೆ ಧೈರ್ಯ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ಆ ವ್ಯಕ್ತಿತ್ವ ಆಟದಲ್ಲಿ ನಾನು ಗೆದ್ದೀನಿ. ನನಗೆ ವ್ಯಕ್ತಿತ್ವ ನಾನು ಒಳಗೊಂಡಿದ್ದು, ನಾನು ಕಲಿತಿದ್ದು ಎಲ್ಲ ನನ್ನ ತಂದೆ ತಾಯಿಯಿಂದ. ನನ್ನ ಒಂದು ವಿನಂತಿ ಏನಂತಂದ್ರೆ, ಈ ಒಂದು ಸನ್ಮಾನ ಏನಿದೆ ನನ್ನ ತಾಯಿಗೆ ಅರ್ಪಿಸ್ಬೇಕು ಅಂತ. ವಾವ್, ಜೋರಾಗಿ ಚಪ್ಪಾಳೆ ಬರಬೇಕು ಈ ಒಂದು ಅದ್ಭುತವಾದಂತ ಮಾತಿಗೆ. ತಂದೆ ತಾಯಿಯರ ಸಹಕಾರ ಇಲ್ಲದೆ ಖಂಡಿತವಾಗಿಯೂ ನಾವೇನು ಅಲ್ಲ. ಜೀವನದಲ್ಲಿ ನಾಟಕಗಳಲ್ಲಿ ತೊಡಗಿಸಿಕೊಂಡು ಅನೇಕ ನಾಟಕಗಳಲ್ಲಿ ನಟಿಸಿದ್ರು. ಕಾಲೇಜು ದಿನಗಳಲ್ಲಿ ರಂಗಭೂಮಿಯಲ್ಲಿ ಗುರುತಿಸಿಕೊಂಡು ಅನೇಕ ನಾಟಕಗಳಲ್ಲಿ ಪ್ರಮುಖ ಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸಿ ಸೈನಿಸಿಕೊಂಡು ಕಾಲೇಜು ಶಿಕ್ಷಣದ ನಂತರ ಅಭಿನಯವನ್ನೇ ವೃತ್ತಿಯಾಗಿಸಿಕೊಂಡು ಟೆಲಿವಿಷನ್ ಧಾರಾವಾಹಿಗಳ ಲೋಕಕ್ಕೆ ಎಂಟ್ರಿ ಕೊಟ್ಟರು. ಖುಷಿ ಧಾರಾವಾಹಿ ಇವರು ನಾಯಕ ನಟನಾಗಿ ಕಾಣಿಸಿಕೊಂಡ ಸಂಭ್ರಮದ ಒಂದು ಈ ಒಂದು ಸನ್ಮಾನವನ್ನ ಮಾಡ್ಲಿಕ್ಕಿದ್ದೇವೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ. ಈ ಒಂದು ಈರ್ವರಿಗೂ ಕೂಡ ಬಹುಶಃ ಶ್ರೀಯುತ ರಾಜೀವ್ ಸರ್, ಹಾಗೆ ಶ್ರೀಯುತ ದೇಸಿಕಾಚಾರ್ ಸರ್, ಬಹುಶಃ ಅತ್ಯಂತ ಸಂಭ್ರಮದ ಒಂದು ಸುಸಂದರ್ಭ. ಕನ್ನಡ ಚಿತ್ರರಂಗದ ಸಂಗೀತ ಮಾಂತ್ರಿಕ, ಸಪ್ತ ಸ್ವರಗಳ ಮೂಲಕ ಸಂಗೀತ ಪ್ರಿಯರ ಮನಗೆದ್ದ ಸಂಗೀತ ನಿರ್ದೇಶಕ, ನಟನೆಗೂ ಸೈ, ನಿರ್ದೇಶನಕ್ಕೂ ಸೈ, ಹೀಗೆ ಸಿನಿಮಾ ಲೋಕದಲ್ಲಿ ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡುತ್ತಾ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿರುವ ಇವರು ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಆಸ್ತಿ ಎಂದರೆ ತಪ್ಪಾಗಲಾರದು. ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಗೀತ ನಿರ್ದೇಶಕ ರವಿ ಬಸ್ರು ಅವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ. ಮಿಥುನನ ಆಟದ ಗುಣಮಟ್ಟವನ್ನು ಹೆಚ್ಚಿಸಿದ ಮತ್ತು ನಂತರ ಕ್ಲಬ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಆಟದಲ್ಲಿ ಗೆಲುವು ಕಾಣತೊಡಗಿದರು. ಭಾರತದ ಜರ್ಸಿ ಧರಿಸಿ ಭಾರತದ ಪರ ಆಡಬೇಕು ಅನ್ನೋ ಕನಸನ್ನು ನನಸು ಮಾಡಿಕೊಳ್ಳುವ ಕಠಿಣ ಅಭ್ಯಾಸಕ್ಕೆ ಮುಂದಾದರು. ಆಗ ಬೆಂಗಳೂರಿನ ವಿಶ್ವ ದರ್ಜೆಯ ಪ್ರಕಾಶ್ ಪಡುಕೋಣೆ ಬ್ಯಾಡ್ಮಿಂಟನ್ ಅಕಾಡೆಮಿನಲ್ಲಿ ತರಬೇತಿ ಪಡೆದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪರ ಆಡುವ ತಮ್ಮ ಕನಸನ್ನು ನನಸು ಮಾಡಿಕೊಂಡರು. BWF ವರ್ಲ್ಡ್ ಟೂರ್ ರನ್ನರ್ ಅಪ್ ಆಗಿ ಮಿಂಚಿದರು. BWF ಇಂಟರ್ನ್ಯಾಷನಲ್ ಹೊಸ ಮೆರುಗನ್ನ ಕೊಡುವ ನೈಪುಣ್ಯತೆಯನ್ನ ಹೊಂದಿದ ಇವರ ಶಿಲ್ಪಗಳು ಮಾನಯ ಬಡಿಗೇರ್ ಶೈಲಿಯ ಶಿಲ್ಪಗಳು ಅಂತ ಕಲ್ಪಿಸುತ್ತವೆ. ತಾವು ಕಲಿತ ವಿದ್ಯೆಯನ್ನ ಗ್ರಾಮ ಶ್ರೀಯುತ ರಾಜಗೋಪಾಲ ಆಚಾರ್ಯ ಸರ್ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಪ್ರೀತಿಯ ಚಪ್ಪಾಳಿ ಬರಬೇಕು. ಇವರ ಕೊಡುಗೆ ಕೂಡ ಅಯೋಧ್ಯೆಯಲ್ಲಿ ಅಪಾರವಾದದ್ದಾಗಿದೆ. ನಮ್ಮ ನಿಮ್ಮೆಲ್ಲರ ಹೆಮ್ಮೆ, ನಮ್ಮ ನಿಮ್ಮೆಲ್ಲರ ಕನಸು ಅಯೋಧ್ಯೆ. ಇಂದು ಅಯೋಧ್ಯೆಯ ಕಿರು ದರ್ಶನ ನಮ್ಮೆಲ್ಲರ ಕಣ್ಣು ಮುಂದೆ ಆದಂತೆ ಕಾಣಿಸ್ತಾ ಇದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೀವಮಾನದಲ್ಲಿ ನೋಡುವಂತ ಒಂದು ವಿಶೇಷ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರೇ ಈ ಮಹಾನ್ ಪ್ರತಿಭೆಯನ್ನು ಶ್ಲಾಘಿಸಿದ್ದಾರೆ ಅಂದ್ರೆ ಅದೊಂದು ಸಾಧನೆಯೇ ಸರಿ. ಈ ರೀತಿ ತನ್ನ ಪ್ರತಿಭೆಯಿಂದಲೇ ದೇಶದ ಮನೆ ಮಾತಾದ ಆ ಮಹಾನ್ ಚೇತನ ಬೇರೆ ಯಾರು ಅಲ್ಲ, ದೈವಕಲ್ಲಿಗೆ ರಾಮನ ರೂಪ ಕೊಟ್ಟ ಶಿಲ್ಪಿ ಅರುಣ್ ಯೋಗಿರಾಜ್. ವಿಷ್ಣುವಿನ ಅವತಾರವಾದ ಶ್ರೀ ರಾಮನ ಶಿಶು ರೂಪವಾದ ಪ್ರಧಾನ ಶಿಲ್ಪಿ, ಭಾರತದ ಕನಸು ಹೆಮ್ಮೆಯಾದಂತಹ ರಾಮರಾಜ್ಯ ಅಯೋಧ್ಯೆಯ ರಾಮಲಲ್ಲನ ನಿರ್ಮಾತರು ಬಿಕ ಹಿನ್ನೆಲೆ ಹೊಂದಿರುವ ಅವರಲ್ಲ. ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡುವ ಬದಲು ಇಚ್ಛೆಯಿಂದ ಶಿಲ್ಪಕಲೆಯಲ್ಲಿ ಬಿಸಿಯಾದ ಅರುಣ್ ಯೋಗಿರಾಜ್ 2008 ಇಲ್ಲಿ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಸಂಭ್ರಮಿಸೋಣ ಸಾಧಕರ ಸಮಾಗಮದಲ್ಲಿ.
ಮಟ್ಟಿಗೆ ಸಾಧನೆಗೈದು ಅದೆಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿ ನಿಂತು ಎಲ್ಲರಿಂದಲೂ ಸೈ ಅನಿಸಿಕೊಂಡಿರುವ ಕನ್ನಡ ನಾಡಿನ ಹೆಮ್ಮೆಯ ಸಾಧಕ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಕೆ ಎಸ್ ರಾಜಣ್ಣ. ದಿನಾಂಕ 6/12/1959 ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಎಂಬ ಕುಗ್ರಾಮದಲ್ಲಿ ವಿಶ್ವಕರ್ಮ ಜನಾಂಗದ ದಿವಂಗತ ಸಿಂಗಾರಾಜ್ ಮತ್ತು ದಿವಂಗತ ಶ್ರೀಮತಿ ಲಕ್ಷ್ಮಮ್ಮ ಅವರ 7ನೇ ಮಗನಾಗಿ ಜನಿಸಿದ ಮುತ್ತು ರತ್ನವೇ ಡಾಕ್ಟರ್ ಕೆ ಎಸ್ ರಾಜಣ್ಣ. ಎರಡೂ ಕೈಕಾಲುಗಳಲ್ಲಿ ಅರ್ಧ ಭಾಗ ರಕ್ತ